ಶಾಸಕರ ಆತ್ಮಸಾಕ್ಷಿಗೆ ಈ ತೀರ್ಮಾನಗಳನ್ನು ಬಿಟ್ಕೊಡೋದು ಬಹಳ ಕ್ಷೇಮ. ಅವರು ಇರಬೇಕಾ ಹೋಗಬೇಕಾ, ಪಕ್ಷಕ್ಕೆ ನಿಷ್ಠ ಆಗಿರಬೇಕಾ, ಒಂದು ತತ್ವ ಸಿದ್ಧಾಂತಕ್ಕೆ ಭದ್ರಾಗಿರಬೇಕಾ, ನಮ್ಮ ಕ್ಷೇತ್ರ ಜನ ನಮ್ಮನ್ನು ಆರಿಸಿ ಕಳಿಸಿರೋ ಪಕ್ಷ ಮತ್ತು ಚಿಹ್ನೆಗೆ ನಾವು ಭದ್ರಾಗಿರಬೇಕಾ ಅನ್ನೋದನ್ನು ಆಯಾಯ ಶಾಸಕರ ಮರ್ಜಿಗೆ ನಾವು ಬಿಟ್ಕೊಡ್ಬೇಕು, ಅವ್ರ ಆತ್ಮಸಾಕ್ಷಿಗೆ ಬಿಟ್ಕೊಡ್ಬೇಕು. ಬಲವಂತರಿಂದ ನೀವು ಏನೇ ಹೇರೋಕ್ಕೆ ಹೋದರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಈ ಹಂತದಲ್ಲಿ ಮಾಡೋ ಪ್ರಯತ್ನ ಎಲ್ಲ ಮಾಡಾಗಿದೆ, ಅವ್ರು ಮನವೊಲಿಸೋದೆಲ್ಲ ಹೇಳಾಗಿದೆ. ಮತ್ತು ಈಗಾಗಲೇ ಸ್ಪೀಕರ್ ಕಸ್ಟಡಿ ಒಳಗಡೆ ಒಂದಿಷ್ಟು ತೀರ್ಮಾನಗಳಾಗೋಕ್ಕೆ ಬಾಕಿ ಉಳ್ಕೊಂಡಿದೆ. ಕೋರ್ಟು ಕಚೇರಿ ಮೇಲೆ ಈಗ ಸುದ್ದಿ ಬರ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಇನ್ನೂ ಕೂಡ ನಾವು ಹಗ್ಗ ಜಗ್ಗಾಟ ಮಾಡೋದ್ರೊಳಗಡೆ ಅರ್ಥ ಇಲ್ಲ. ಜನ ನೋಡ್ತಾ ಇರ್ತಾರೆ ನಮ್ಮನ್ನು, ಯಾರು ಹೇಗೆ ಅಂಥೇಳಿ ಯೋಚನೆ ಮಾಡ್ತಿರ್ತಾರೆ.